हाय वेलकम टू ऑल टू कैडनेस यूट्यूब चैनल नानु रजनी इवत्तिन सेशन नान निमगे लीव एनकैशमेंट अंदरे एनु मत्ते लीव एनकैशमेंट हेगे क्यालकुलेट मार्ती अंत नानु निमगे हेळ्तेने फस्ट व्हाट इज लीव एनकैशमेंट लीव एनकैशमेंट इज ए लीव कैरी फॉरवर्ड प्रोसेस प्रोवाइडेड बाय द ऑर्गनाइजेशन टू एम्प्लॉयी एंड इट कैन बी अवेल्ड ऑन अनयूज्ड लीव्स of the employee. As those leaves get created every year, the employee can ask for the encashment at the time of their resignation from the company or of the retirement. Leave encashment andre yenu prati ondu company nallu ondu employee ge ishtu leaves ishtu rajagalanna tagobodu anta irutte. ಆದರೆ ಆ ಎಂಪ್ಲಾಯಿ ಆ ರಜದ ದಿನಗಳಲ್ಲೂ ಬಂದು ಕೆಲಸ ಮಾಡಿದರೆ ಅದಕ್ಕೆ ಅವನು ಅದಕ್ಕೆ ಎಂಪ್ಲಾಯರ್ ಏನು ಮಾಡಬೇಕಾಗುತ್ತೆ ದುಡ್ಡು ಕೊಡಬೇಕಾಗುತ್ತೆ ಆ ದುಡ್ಡು ಕೊಡೋದನ್ನ ಆ ದುಡ್ಡನ್ನು ಪಡ್ಕೊಳ್ಳೋದನ್ನು ನಾವೇನಂತ ಕರಿತೀವಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 AA ಈ ಲೀವ್ ಎನ್ಕ್ಯಾಶ್ಮೆಂಟು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ದ ಲೀವ್ ಎನ್ಕ್ಯಾಶ್ಮೆಂಟ್ ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ಆರ್ ದ ಆವರೇಜ್ ಸ್ಯಾಲ್ರಿ ಆಫ್ 10 ಮಂತ್ಸ್ ಆರ್ ದ ಟೋಟಲ್ ನಂಬರ್ ಆಫ್ ಪೇಯ್ಡ್ ಲೀವ್ಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಡ್ಯೂರಿಂಗ್ ದ ರಿಟೈರ್ಮೆಂಟ್ ಆರ್ ರೆಸಿಗ್ನೇಷನ್ ಇಯರ್ ಯಾವ ಥರ ನಾವು ಈ ಲೀವ್ ಎನ್ಕ್ಯಾಶ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಟೋಟಲಾಗಿ ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಎಷ್ಟು ಬಂದಿದೆ ಅಥವಾ ಆವರೇಜ್ ಸ್ಯಾಲ್ರಿ ಆಫ್ 10 ಮಂತ್ಸ್ ದಟ್ ಆಫ್ ದಟ್ ಎಂಪ್ಲಾಯಿ ಆ ಉದ್ಯೋಗದಾತನ 10 ತಿಂಗಳ ಸಂಬಳ ಎಷ್ಟಿದೆ ಅಥವಾ ಅವನು ರಿಟೈರ್ ಆಗೋ ಅಥವಾ ರಿಸೈನ್ ಮಾಡೋ ಇಯರ್ನಲ್ಲಿ ಅವನು ಎಷ್ಟು ದಿನಗಳು ಲೀವ್ ಎನ್ಕ್ಯಾಶ್ಮೆಂಟ್ ಉಳ್ಕೊಂಡಿದೆ ಈ ಮೂರಲ್ಲಿ ಯಾವ ಅಮೌಂಟು ಕಮ್ಮಿ ಇರುತ್ತೋ ಅದನ್ನು ಎಕ್ಸಾಂಪ್ಟ್ ಅಂತ ತಗೋತೀವಿ ಆ್ಯಂಡ್ ಬರೀ ಇದನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಸಿಚುಯೇಷನಲ್ಲಿ ಏನಾಗುತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಯಾವ ಥರ ಬರುತ್ತೆ ಅಂತ ನಾನು ನೋಡೋಣ ಈಗ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸರ್ವೀಸ್ ಸರ್ವೀಸ್ನಲ್ಲೇ ಏನಾದರೂ ಆತ ಲೀವ್ ಎನ್ಕ್ಯಾಶ್ಮೆಂಟ್ನ ಎನ್ಕ್ಯಾಶ್ ಮಾಡ್ಕೊಂಡ ಅಂತಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಮತ್ತು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇಬ್ರಿಗೂ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಆರ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ತೊಗೊಂಡ್ರೆ ಗೌರ್ಮೆಂಟ್ ಎಂಪ್ಲಾಯಿಗೆ ಫುಲ್ಲಿ ಎಕ್ಸೆಂಪ್ಟ್ ಆಗುತ್ತೆ ಅದೇ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ರೂಲ್ಸ್ ಬರುತ್ತೆ ಏನಂತಂದರೆ ಈ ಕೆಳಗಿನ 4 ಸಿಚುಯೇಷನಲ್ಲಿ ಯಾವ ಅಮೌಂಟ್ ಕಮ್ಮಿ ಇದೆಯೋ ಅದನ್ನು ನಾವು ಎಕ್ಸೆಂಪ್ಷನ್ ಅಂತ ತಗೋತೀವಿ ಯಾವುದು ಅಂತಂದರೆ ಒಂದೇ 3 lakhs ಇರಬೇಕು ಅಥವಾ ಆ್ಯಕ್ಚುಯಲ್ ಅಮೌಂಟು ಅಥವಾ 10 ಮಂತ್ಸ್ ಸ್ಯಾಲರಿ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಟು ಲೀವ್ಸ್ ಟು ಕ್ರೆಡಿಟೆಡ್ ಆಫ್ ಎಂಪ್ಲಾಯಿ ಅಟ್ ಅ ಟೈಮ್ ಆಫ್ ರಿಟೈರ್ಮೆಂಟ್ ಈ ಕೆಳಗಿನ 4 ಕಂಡೀಷನ್ನಲ್ಲಿ ಯಾವ ಅಮೌಂಟ್ ಕಮ್ಮಿ ಇರುತ್ತೋ ಆ ಅಮೌಂಟ್ನ ನಾವು ಎಕ್ಸೆಂಪ್ಷನ್ ಅಂತ ತಗೋತೀವಿ ನೆಕ್ಸ್ಟ್ 3rd ಸಿಚುಯೇಷನ್ನಲ್ಲಿ ಟರ್ಮಿನೇಟ್ ಏನಾದರೂ ಆಗ್ತಾ ಇದ್ದಾನೆ ಆ ಎಂಪ್ಲಾಯಿ ಅಂತಂದರೆ ಗೌರ್ಮೆಂಟ್ ಎಂಪ್ಲಾಯಿಗೂ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೂ ಇಬ್ರಿಗೂ ಅದು ಆ ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟು ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸೊ ಇವತ್ತು ನಾನು ನಿಮಗೆ ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಏನು ಅಂತೆಲ್ಲ ಹೇಳಿದ್ದೀನಿ ಸೊ ಇವತ್ತು ನಾನು ನಿಮಗೆ ಕೊಟ್ಟಿರುವ ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಟು ಆಲ್